ಕತೆ ಕೇಳಿದಾಗ ಜಗನ್ ಸರ್ ಬಂದು ನರೇಟ್ ಮಾಡಿದಾಗ, ಇದು ಆ್ಯಕ್ಚುಲಿ ತುಂಬಾ ಸಿಂಪಲ್ ಕತೆ, ಆದರೆ ಇದರಲ್ಲಿ ಬರೋ ಪಾತ್ರಗಳು ತುಂಬಾ ಕಾಂಪ್ಲಿಕೇಟೆಡ್ ಅನ್ನಿಸ್ತು. ಎಕ್ಸಾಕ್ಟ್ಲಿ ನಮ್ಮ ಜೀವನದ ಥರ ಆ್ಯಕ್ಚುಲಿ ಲೈಫ್ ತುಂಬಾ ಸಿಂಪಲ್ಲು, ಕೆಲವು ಸನ್ನಿವೇಶಗಳಿಂದ ನಾವು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊತೀವಿ. ಸೊ ನನ್ನ ಪಾತ್ರ ಭೂಮಿಕಾ, ಅವಳು ಹಾಗೇ ಕಾಂಪ್ಲಿಕೇಟ್ ಮಾಡ್ಕೊತಾ ಇರ್ತಾಳೆ ಫಿಲಮಲ್ಲಿ. ಇದು ತುಂಬಾ ಹತ್ತಿರವಾಗತ್ತೆ, ಎಲ್ಲ ಸೀನ್ಸ್ ಆಗ್ಬೋದು, ಪಾತ್ರಗಳಾಗ್ಬೋದು, ಡೆಫಿನೆಟ್ಟಾಗಿ ತುಂಬ ಜನಕ್ಕೆ ಅದು ಕನೆಕ್ಟ್ ಆಗುತ್ತೆ. ಆ್ಯಂಡ್ ನಮ್ಮ ಕಾಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಶ್ರೀ ಅವರಿದ್ದಾರೆ, ಐಶಾನಿ ಶೆಟ್ಟಿ, ಪ್ರವೀಣ್ ತೇಜ್ ಅವರು, ಅರ್ಚನಾ ಜಾಯ್ಸ್, ನವೀನ್ ಶಂಕರ್, ಅರ್ಚನಾ ಕೊಟ್ಟಿಗೆ, ಸಂಯುಕ್ತ ಹೊರನಾಡ್, ಇವರೆಲ್ಲ ಘಟಾನ್ಘಟಿಯವರು ಆ್ಯಕ್ಟಿಂಗಲ್ಲಿ, ನಿಮಗೆಲ್ಲ ಗೊತ್ತು. ಮತ್ತು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರಾಮೇನಹಳ್ಳಿ ಜಗನ್ ಸರ್, ಅವ್ರನ್ನ ಫಸ್ಟ್ ಭೇಟಿ ಮಾಡಿದಾಗ ಹಿ ವಾಸ್ ವೆರಿ ಕ್ಲಿಯರ್, ಅಂದರೆ ಅವ್ರಿಗೆ ಯಾರು ಯಾವ ಪಾತ್ರಕ್ಕೆ ಬೇಕು, ಒಂದು ಸ್ಟೋರಿ ಬೋರ್ಡ್ ತೊಗೊಂಬಂದಿದ್ರು, ಈ ಥರ ಇರುತ್ತೆ ಮ್ಯಾಮ್ ಸೀನ್ಸ್, ಈ ಥರ ಇರುತ್ತೆ ಅಂತ. ಸೊ ಅವ್ರು ಆ್ಯಕ್ಚುಲಿ ನನಗೂ ಒಂದು ಸ್ವಲ್ಪ ಭಯ ಆಯಿತು, ಇಷ್ಟು ಜನ ಆರ್ಟಿಸ್ಟ್ನ ಫಸ್ಟ್ ಫಿಲಮಲ್ಲೇ ಹೆಂಗಪ್ಪ ಮಾಡ್ತಾರೆ ಇವರು ಅಂತ. ಬಟ್ ಅವ್ರ ಹಾರ್ಡ್ ವರ್ಕು, ಅವ್ರ ಡೆಡಿಕೇಶನು, ಅವ್ರ ಪೇಷನ್ಸ್ ಲೆವೆಲ್ಲು, ಅದೆಲ್ಲ ಯುನೋ ಟು ಆ್ಯನ್ ಅದರ್ ಲೆವೆಲ್ಲೇ ಇದೆ ಆ್ಯಕ್ಚುಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಜಗನ್ ಸರ್ ಅಂತ ಬ್ಯೂಟಿಫುಲ್ ಫಿಲಮ್ ಕೊಟ್ಟಿದ್ದಕ್ಕೆ. ನಮ್ಮ ಸಾಗರ್ ಸರ್ ಸಿನಿಮಾಟೋಗ್ರಾಫರ್ ಇಲ್ಲಿದ್ದಾರೆ. ಹಾಂ ಸರ್, ಥ್ಯಾಂಕ್ ಯು ಸರ್, ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದೀರಾ, ಸಾಂಗ್ಸ್ ಆಗ್ಬೋದು, ಸೀನ್ಸ್ ಆಗ್ಬೋದು, ಬ್ಯೂಟಿಫುಲ್ ಆಗಿ ಬಂದಿದೆ ಅಂದರೆ ನಿಮ್ಮ ಕ್ರಿಯೇಟಿವಿಟಿನೇ ಕಾರಣ ಸರ್, ಥ್ಯಾಂಕ್ ಯು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೋ ಕೋಸ್ಟಾ, ಫಸ್ಟ್ ಫಿಲಮ್ ಅವ್ರದ್ದು ಇದು, ಹೀ ಈಸ್ ಗಾಟ್ ಅ ಲಾಂಗ್ ವೇ ಟು ಗೋ, ನನಗೊಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐ ಥಿಂಕ್ ನಮ್ಮ ಜಗನ್ ಸರ್ ಅವ್ರ ಫ್ರೆಂಡ್ಸ್, ಪ್ರೊಡ್ಯೂಸರ್ ಫ್ರೆಂಡ್ಸ್, ನಿರ್ಮಾಪಕರು ಯಾರ್ಯಾರು ಇದ್ದೀರೋ, ಧನ್ಯವಾದಗಳು ನಿಮಗೆ ನಮ್ಮ ಬ್ಯೂಟಿಫುಲ್ ಫಿಲಮ್ನ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು.